ನಮಸ್ತೆ ಶಂಕರ. ನಾವು ನಿತ್ಯ ಪೂಜಿಸುವ ದೇವರ ಮನೆ ಹೇಗಿರಬೇಕು ಅಂತ ಒಂದು ಪ್ರಶ್ನೆ ಉದ್ಭವ. ಸುಮಾರು ಜನ ಕೇಳಿದ್ರು ನಿತ್ಯ ಪೂಜಿಸುವ ದೇವರ ಮನೆ ಅನ್ನತಕ್ಕಂಥದ್ದು ಇದೆಯಲ್ಲ, ಅದೊಂದು ರೀತಿ ನಿಮ್ಮ ಆತ್ಮದ ರೀತಿ. ನಿತ್ಯ ನೀವು ಕೆಲಸ ಮಾಡೋರು ಹೇಗಿರಬೇಕು ಅಂದರೆ ಹೇಗೆ ಹೇಳ್ತೀರಿ ಹೇಳಿ? ನೀವು ಅದಕ್ಕೊಂದು ಸಿದ್ಧತೆಗಳಿರಬೇಕು, ನಿಮಗೆ ಅದರಲ್ಲೊಂದು ಕೌಶಲ್ಯವಿರಬೇಕು, ನೀವು ಅದಕ್ಕೆ ಸಂಬಂಧಪಟ್ಟಂಥ ಓದನ್ನು ಓದ್ಕೊಂಡಿರಬೇಕು ಅಂತೆಲ್ಲ ಹೇಳ್ತೇವೆ, ಹೌದಲ್ವಾ? ಒಂದು ಕೆಲಸಕ್ಕೆ ಹೋಗ್ತೀರಿ ಅನ್ನೋದಾದರೆ ಆ ಕೆಲಸಕ್ಕೆ ಬೇಕಾದಂಥ ಆ ಒಂದು ತರಬೇತಿ ನಿಮ್ಮಲ್ಲಿರಬೇಕು, ಕೆಲಸ ಮಾಡುವಷ್ಟರ ಜ್ಞಾನ ನಿಮ್ಮಲ್ಲಿರಬೇಕು, ಅಲ್ಲಿ ಯಜಮಾನನಿಗೆ ಅನುಕೂಲವಾಗುವ ಹಾಗೆ ಕೆಲಸ ಮಾಡಬೇಕು, ಅವನಿಗೆ ಹೇಗೆ ಬೇಕೋ ಆ ರೀತಿ ಕೆಲಸ ಮಾಡಬೇಕು. ನಿಮ್ಮ ರೀತಿಯಲ್ಲ, ದೇವರ ಮನೆಯೂ ಹಾಗೆ. ಇಟ್ ಈಸ್ ಲೈಕ್ ನೀವೊಂದು ರೀತಿ ಸರೆಂಡರ್ ಆದ ಹಾಗೆ, ಭಗವಂತನ ಮುಂದೆ ಪೂರ್ಣವಾಗಿ ನೀವು ಪರಿಪೂರ್ಣವಾಗಿ ಶ್ರದ್ಧಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಶರಣಾಗತಿಯೇ ದೇವರ ಮನೆ. ಎಸ್. ಯಾಕೆ ಅಂದರೆ ನಾವು ನಿತ್ಯ ಯಾವುದೋ ದೇವಸ್ಥಾನಕ್ಕೆ ಹೋಗಲಿಕ್ಕಾಗೋದಿಲ್ಲ, ನಮ್ಮ ಮನೆಯೊಳಗಡೆ ಒಂದು ಪುಟ್ಟ ಶಕ್ತಿ ಕೇಂದ್ರವನ್ನು ಸ್ಥಾಪಿಸ್ಕೊಂಡಿದ್ದೇವೆ. ಆ ಶಕ್ತಿ ಕೇಂದ್ರದ ಹತ್ರ ಹೋಗಿ ನಮ್ಮ ಕೋರಿಕೆಗಳು, ನಮ್ಮ ಸಂಕಲ್ಪಗಳು, ನಮ್ಮ ಒಪ್ಪು ತಪ್ಪುಗಳು, ನಡವಳಿಕೆಗಳು ಅಲ್ಲಿ ಒಪ್ಪಿಸ್ತೇವೆ. ಅವನಿಗೆ ಗೊತ್ತಿದೆ ನಮ್ಮ ಮನಸ್ಸಿನ ಒಳಗಡೆ ಹೇಗೊಂದು ದೀಪ ಉರಿತಿದೆ, ನಮ್ಮಲ್ಲಿರೋ ಒಳ್ಳೆತನ ಕೆಟ್ಟದು ಎಲ್ಲ ಹೇಗೆ ಅದು ಗೊತ್ತಿದೆಯೋ. ದೇವರ ಮನೆಯಲ್ಲಿ ಉರಿಯುತ್ತಿರತಕ್ಕಂಥ ಒಂದು ದೀಪವಿದೆಯಲ್ಲ, ಅದಕ್ಕೆ ಮನೆಯಲ್ಲಿರೋರ ಎಲ್ಲರ ಹಾವ ಭಾವ ಸ್ವಭಾವ ಸುಳ್ಳು ಸತ್ಯ ಜಗಳ ಕೆಡುಕು ಮೋಸ ಒಳ್ಳೆಯದು ಕೆಟ್ಟದ್ದು ದಗ ಲಂಚ ಬಚ್ಚಿಡೋದು ತೆಗೆದಿಡೋದು ಒಬ್ಬರ ಮೇಲೆ ಒಬ್ಬರು ಎತ್ತಿಡೋದು ಎಲ್ಲವನ್ನ ದೀಪ ನೋಡ್ತಿರುತ್ತೆ. ಸೊ ನಮ್ಮ ಮನೆಯ ದೇವರ ಮನೆ ಹೇಗಿರಬೇಕು ಅನ್ನೋದಾದರೆ ಮೊದಲಲ್ಲೊಂದು ದೀಪವಿರಬೇಕು, ನಮ್ಮಿಷ್ಟ ದೇವರಿಗಿಂತ ಮೊದಲು ನಮ್ಮ ಮನೆಯ ದೇವರಲ್ಲಿರಬೇಕು, ಆನಂತರ ನಮ್ಮ ಇಷ್ಟ ದೇವರು. ವಿಪರೀತ ವಿಗ್ರಹಗಳು ವಿಪರೀತ ಫೋಟೋಗಳು ತುಂಬಿಕೊಂಡಿರಬಾರ್ದು, ಶಾಂತತೆ ಇರಬೇಕು. ಕೆಲವರು ನೋಡಬೇಕು ಹೇಳ್ಕೋತಾರೆ, ಗುರುಗಳೇ ಹತ್ತಡಿಗೆ ಹತ್ತಡಿ ದೇವ್ರ ಮನೆ ಗೊತ್ತ ಅಂತ ಹೇಳ್ತಾರೆ, ಅಲ್ಲ, ತಪ್ಪಾಗುತ್ತೆ. ನಮ್ಮ ಇಡೀ ಒಂದು ಆತ್ಮ ಎಷ್ಟಿದೆ ಅಂದರೆ ಇಷ್ಟೇ, ಹೆಬ್ಬೆಟ್ಟಿನಷ್ಟು ಆತ್ಮ ನಮ್ಮ ದೇವರ ಮನೆಯು. ನಮ್ಮ ಇಡೀ ಮನೆಯ ಕಡೆಯ ಸ್ತಂಭ ಅಂದರೆ ದೇವರ ಮನೆಯ, ಎಲ್ಲದಕ್ಕಿಂತಲೂ ಚಿಕ್ಕದಾದಂಥ ಒಂದು ಸ್ಥಳ ದೇವರ ಮನೆಯ. ಅದಕ್ಕೆ ಇಷ್ಟು ಜಾಗವಿದ್ದರೂ ಸರಿ, ಇಷ್ಟು ಜಾಗವಿದ್ದರೂ ಸರಿ, ಅಷ್ಟಿದ್ದರೂ ಸರಿ, ಭಗವಂತನನ್ನು ಪ್ರೀತಿಯಿಂದ ಮೆಚ್ಚಿಸಬೇಕೇ ವಿನಃ ದೇವರ ಮನೆ ತುಂಬ ಗ್ರ್ಯಾಂಡಾಗಿ ಟೀಕಲ್ಲೇ ಕಟ್ಟಿದ್ದಾನೆ, ಪಂಚುಲೋದ ವಿಗ್ರಹಗಳೇ ಇಟ್ಟಿದ್ದಾನೆ, 6 ಅಡಿಯ ಬೆಳ್ಳಿ ವಿಗ್ರಹಗಳನ್ನೇ ಇಟ್ಟಿದ್ದಾನೆ, 60 ಅಡಿಯ ಬಂಗಾರದಿಂದ ಮಾಡಿಸಿರತಕ್ಕಂಥ ಫೋಟೋಸ್ ವಿಗ್ರಹಗಳನ್ನು ಇಟ್ಟು ಪೂಜೆ ಮಾಡ್ತಿದ್ದಾನೆ. ಖಂಡಿತ ಸರ್ವತಾ ಸಮ್ಮತವಲ್ಲ. ನಮ್ಮ ಆ ಒಂದು ದೇವರ ಮನೆಯಲ್ಲಿ ಎಷ್ಟು ಪ್ರಶಾಂತತೆ ಇರುತ್ತೋ, ಎಷ್ಟು ಚಿಕ್ಕದಿರುತ್ತೋ ಅಷ್ಟು ಭಕ್ತಿ ಜಾಸ್ತಿ ನೆನಪಿಟ್ಟುಕೊಳ್ಳಿ. ಹೌದು, ನಮ್ಮ ಹೃದಯ ಇಷ್ಟೇ ಇರೋದು, ನಮ್ಮ ಹೃದಯದಲ್ಲಿರತಕ್ಕಂಥ ಭಗವಂತನ ಬೆಳಕು ನಮ್ಮ ಆತ್ಮ ಇಷ್ಟೇ ಅನ್ನುವುದು ಧರ್ಮಶಾಸ್ತ್ರ ಹೇಳುತ್ತೆ. ಅಂದರೆ ನಮ್ಮ ದೇಹ ಎಷ್ಟು ದೊಡ್ಡದು, ನಮ್ಮ ತಲೆ ಎಷ್ಟು ದೊಡ್ಡದು, ನಮ್ಮ ಹೊಟ್ಟೆ ಎಷ್ಟು ದೊಡ್ಡದು, ನಮ್ಮ ಭುಜಗಳೆಷ್ಟು ದೊಡ್ಡದು, ಇದೆಲ್ಲ ಮನೆಯ ಹಾಲು ಕಿಚನ್ನು ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಟಾಯ್ಲೆಟು ಇದೆಲ್ಲದಕ್ಕೂ ಸಿದ್ಧತೆ. ಆದರೆ ನಮ್ಮ ಹೃದಯದಲ್ಲಿರ್ತಕ್ಕಂಥ ಬೆಳಕು ಬಂದು ಇಷ್ಟೇ ಅನ್ನುವುದಾದರೆ ನಮ್ಮ ಮನೆಯಲ್ಲಿರತಕ್ಕಂಥ ದೇವರ ಮನೆಯು ಅತ್ಯಂತ ಚಿಕ್ಕದಿರಬೇಕು. ಅದನ್ನು ವಾಸ್ತುವಿನ ವಿಚಾರದಲ್ಲಿ ಹೇಳಬೇಕು ಅನ್ನೋದಾದರೆ 10x16 ಅಡಿ ನೀವು ಹಾಲನ್ನು ಕಟ್ಟಿದ್ದೀರಿ ಅನ್ನೋದಾದರೆ ಮಾಸ್ಟರ್ ಬೆಡ್ರೂಮ್ 10x12 ಅಡಿ ಇರಬೇಕು, ಬೆಡ್ರೂಮ್ 10x10 ಅಡಿ ಇರಬೇಕು. ಇನ್ನೊಂದು ಬೆಡ್ರೂಮ್ ಕಟ್ತಿದ್ದೀರಿ ಅಂದರೆ ಅದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಕಿಚನ್ ಬಂದು ಒಂದು 8x8 ಅಡಿ ಇದ್ದರೆ ಜಾಸ್ತಿ, ಅದಕ್ಕೆ ಎಕ್ಸಾಕ್ಟ್ಲಿ ಪಕ್ಕದಲ್ಲಿ ಡೈನಿಂಗ್ ಹಾಲ್ ಅನ್ನೋದಾದರೆ 6x6 ಅಡಿ, ಸ್ಟೋರೇಜ್ ಅನ್ನೋದಾದರೆ 6x4 ಅಡಿ, ಟಾಯ್ಲೆಟ್ ಅನ್ನತಕ್ಕಂಥದ್ದು 4x4 ಅಡಿ, ಬಾತ್ರೂಮ್ ಅನ್ನತಕ್ಕಂಥದ್ದು 4x4 ಅಡಿ ಬರುತ್ತೆ, ಟಾಯ್ಲೆಟ್ ಅನ್ನೋದು 3x3 ಅಡಿ ಬರುತ್ತೆ, ಇನ್ನು ಲಾಸ್ಟ್ ಅನ್ನೋದು ಬರೋದೇ ದೇವರ ಮನೆ 2x2 ಅಡಿ ಇರಬೇಕು ಅಂತ ಹೇಳ್ತದೆ ವಾಸ್ತುವಿನಲ್ಲೂ ಕೂಡ. ಅಂದರೆ ತುಂಬ ಎಲ್ಲದಕ್ಕಿಂತಲೂ ಚಿಕ್ಕದಾಗಿರಬೇಕಾಗಿರ್ತಕ್ಕಂಥದ್ದೇ ದೇವರ ಮನೆ, ಇದನ್ನು ನೆನಪಲ್ಲಿಟ್ಕೊಳ್ಳಿ. ಅದರಿಂದ ದೇವರ ಮನೆ ಹೇಗಿರಬೇಕು, ಎಷ್ಟು ದೊಡ್ಡದಾಗಿ ಅಲಂಕಾರ ಅನ್ನತಕ್ಕಂಥದ್ದಲ್ಲ, ಎಷ್ಟು ದೇವರುಗಳನ್ನು ತಂದಿಟ್ಟಿದ್ದೀನಿ ಅನ್ನೋದಲ್ಲ, ಎಷ್ಟು ವಿಗ್ರಹಗಳನ್ನು ತಂದಿಟ್ಟಿದ್ದೀನಿ ಅನ್ನತಕ್ಕಂಥದ್ದಲ್ಲ, ಎಷ್ಟು ಕಾಸ್ಟ್ಲಿ ವಸ್ತುಗಳನ್ನು ತಂದಿಟ್ಟಿದ್ದೀನಿ ಅನ್ನತಕ್ಕಂಥದ್ದಲ್ಲ. ಅಲ್ಲಿ ಭಕ್ತಿ ಶ್ರದ್ಧೆಯೇ ಅತ್ಯಂತ ಮುಖ್ಯ, 3ನೇದು ಅತಿ ಮುಖ್ಯ ಶರಣಾಗತಿ ತತ್ವ.
ಭಗವಂತನ ಬಳಿ ನಾವು ಶರಣಾಗತಿಯಾಗಿ ನಿಂತುಕೊಂಡರೆ ಕೇಳಿದ್ದೆಲ್ಲವನ್ನು ಕೊಡುತ್ತಾನೆ. ಅದರಿಂದ ದೇವರ ಮನೆಯನ್ನು ತುಂಬ ದೊಡ್ಡದಾಗಿ ಕಟ್ತೇನೆ, ತುಂಬ ಅಹಂಕಾರವಾಗಿ ಕಟ್ಟಿದ್ದಾನೆ, ತುಂಬ ಚಿಕ್ಕದಾಗಿ ಇಟ್ಕೊಂಡಿದ್ದಾನೆ, ತೊಂದರೆ ಇಲ್ಲ. ತುಂಬ ದೊಡ್ಡದಾಗಿ ಇಡಲೇಬಾರದು, ನೆನಪಲ್ಲಿ ಇಟ್ಕೊಳ್ಳಿ. ತುಂಬ ದೊಡ್ಡ ದೊಡ್ಡವರ ಮನೆಯಲ್ಲಿ ಯಾಕೆ ದೊಡ್ಡ ದೊಡ್ಡವರಿಗೆ ಮರಳಿ ಮರಳಿ ಸಮಸ್ಯೆ? ತುಂಬ ದೊಡ್ಡ ಅಧಿಕಾರಿ ವರ್ಗ, ರಾಜಕಾರಣಿ ವರ್ಗ, ಅವ್ರ ಮನೆಗಳನ್ನು ನೋಡಿಬೇಕಾದ್ರೆ ತುಂಬ ದೊಡ್ಡದಾಗಿ ಮನೆ ಕಟ್ಟಿರ್ತಾರೆ, ದೇವರ ಮನೆಯನ್ನು ತುಂಬ ದೊಡ್ಡದಾಗಿ ಕಟ್ಟಿರ್ತಾರೆ. ಕಟ್ಟಕೂಡದು ಮಕ್ಕಳ. ದೇವರ ಮನೆ ಎಷ್ಟು ಚಿಕ್ಕದಾಗಿರುತ್ತೋ ಅಷ್ಟು ಪ್ರಶಾಂತತೆ. ನಮ್ಮ ಮನಸ್ಸು ದೊಡ್ಡದಾಗಿಬಿಡ್ತು ಅಂದರೆ ನಮ್ಮ ಬೆಳಕೆ ತುಂಬ ದೊಡ್ಡದಾಗಿ ನಮ್ಮ ಹತ್ರ ಯಾರೂ ಬರಲ್ಲ. ಅದಕ್ಕೆ ಆಚಾರ್ಯರ ಹತ್ರ ಯಾರೂ ಬರಕೂಡದು. ಆ ಬೆಳಕನ್ನು ದೊಡ್ಡದು ಮಾಡ್ಕೋಬಿಟ್ಟಿರ್ತಾರೆ ಅವರು, ಧ್ಯಾನದಿಂದ, ಸಿದ್ಧಿಯಿಂದ, ಪ್ರಾರ್ಥನೆಯಿಂದ, ತಪಸ್ಸಿನಿಂದ. ಅವ್ರ ಹತ್ರ ಹೋದರೆ ಸುಡುತ್ತೆ, ಹೋಗಕೂಡದು, ಮುಟ್ಟಕೂಡದು, ಬಗ್ಗಬಾರದು. ಅದಕ್ಕೆ ಆಚಾರ್ಯರ ಹತ್ರ ಯಾರೂ ಹೋಗಲ್ಲ, ಹತ್ರಕ್ಕೋಗಿ ಮುಟ್ಟೋಲ್ಲ. ಸೊ ಅರ್ಥ ಆಯಿತು ಅಂತ ಅನ್ಕೋತೇನೆ. ಅಲ್ಲೂರ ಒಳ್ಳೆಯದಾಗಲಿ. ನಮಸ್ತೆ ಶಂಕರ್.